ಅಸಿಸ್ಟಿವ್ ಟೆಕ್ನಾಲಜಿ ಅಂದ್ರೆ ಯಾರಿಗೆ ದೃಷ್ಟಿದೋಷ, ಶ್ರವಣದೋಷ, ಈ ತರ ವಿಶೇಷ ಅವಲಂಬಿತರು ಅಂತ ಏನೇಳಿದ್ರು ಅಥವಾ ವಿಶೇಷ ಅಗತ್ಯ ಉಳ್ಳವರಿಗೆ ನಾವು ಏನೇನು ಸಹಾಯ ಕೊಡಬಹುದು ತಂತ್ರಜ್ಞಾನದ ಮೂಲಕ, ಅದನ್ನ ಅಸಿಸ್ಟಿವ್ ಟೆಕ್ನಾಲಜಿ ಅಂತೀರಿ. ಅಸಿಸ್ಟಿವ್ ಟೆಕ್ನಾಲಜಿ ಅಂದ್ರೆ ಬರೀ ಕಂಪ್ಯೂಟರ್ಲೇ ಆಗ್ಬೇಕು ಅಂತ ಏನಿಲ್ಲ. ನಾವು ಅವ್ರಿಗೆ ಬ್ರೈಲ್ ಕೊಟ್ಟರು, ಒಂದು ಹ್ಯಾಂಡ್ ಲೈನ್ಸ್ ಕೊಟ್ಟರು, ಅಥವಾ ಒಂದು ಶ್ರವಣ ಸಾಧನ, ಒಂದು ಹೀರಿಂಗ್ ಏಡ್ ಕೊಟ್ಟರು, ಎಲ್ಲವೂ ಕೂಡ ಅಸಿಸ್ಟಿವ್ ಟೆಕ್ನಾಲಜಿ. ಸೊ ರೈಟ್ ನಾವು ಈ ವಿಡಿಯೋದಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಉಬುಂಟುಲಿ ಏನೇನಿದೆ, ಉಬುಂಟುಲಿ ಆ ತರ ವಿಶೇಷ ಅಗತ್ಯ ಉಳ್ಳವರಿಗೆ ಏನೇನು ಸೌಲಭ್ಯಗಳಿದೆ ಅಂತ ನೋಡೋಣ. ಸೊ ಮೊದಲಿಗೆ ತುಂಬಾ ಬಹಳ ಉಪಯುಕ್ತವಾಗಿರೋದು ಸ್ಕ್ರೀನ್ ರೀಡರ್. ಸ್ಕ್ರೀನ್ ರೀಡರ್ ಅಂದ್ರೆ ಸ್ಕ್ರೀನ್ ಮೇಲೆ ಇರೋದನ್ನೆಲ್ಲ ಓದಿ ಓದಿ ಹೇಳುತ್ತೆ. ಅದು ಯಾರಿಗೂ ಉಪಯೋಗ, ಯಾರಿಗೆ ಕಣ್ ಕಾಣೋದಿಲ್ಲ ಅವರು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಂಪ್ಯೂಟರ್ನ ಬಳಸ್ಬೋದು. ದೃಷ್ಟಿದೋಷ ಉಳ್ಳವರಿಗೆ ಅದು ತುಂಬಾ ಉಪಯೋಗ ಆಗುತ್ತೆ. ಈಗ ಮೊದಲಿಗೆ ಅದನ್ನ ಹೇಗೆ ಓಪನ್ ಮಾಡ್ಕೋಬೇಕು, ಅದನ್ನ ಹೇಗೆ ಬಳಸಬೇಕು ಅಂತೆಲ್ಲ ತಿಳ್ಕೊಳ್ಳೋಣ. ಸೊ ನೀವು ಅದನ್ನ ಓಪನ್ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ ಮೆನುಗೆ ಹೋಗ್ಬೇಕು. ಸೊ ಮೆನುಗೆ ಹೋಗಿ ಅದರಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇಲ್ಲಿ ಒಂದು ಸೆಟ್ಟಿಂಗ್ಸ್ ಚಿಹ್ನೆ ಇದೆ, ಐಕಾನ್ ಇದೆ, ಅದನ್ನ ಓಪನ್ ಮಾಡ್ಕೋಬೇಕು. ನೀವು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಆಕ್ಸೆಸಿಬಿಲಿಟಿ ಅಂತ ಇದೆ. ಈ ಆಕ್ಸೆಸಿಬಿಲಿಟಿ ಅಂದ್ರೆ ಅಸಿಸ್ಟಿವ್ ಟೆಕ್ನಾಲಜಿ ಸಂಬಂಧಪಟ್ಟಂತ ಎಲ್ಲಾ ಸಾಧನಗಳು ಅಲ್ಲಿದ್ದಾವೆ. ಸೊ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಟೋನ್ ಸೆಟ್ಟಿಂಗ್ಸ್ ಬರುತ್ತೆ. ವಿಜುವಲ್ ಅಂದ್ರೆ ದೃಷ್ಟಿಗೆ ಸಂಬಂಧಪಟ್ಟಿದ್ದೇ ಒಂದ್ ಕಡೆ ಇದೆ, ಕೀಬೋರ್ಡ್ ಸಂಬಂಧಪಟ್ಟಿದ್ ಒಂದ್ ಕಡೆ ಇದೆ, ಟೈಪಿಂಗ್ ಒಂದ್ ಕಡೆ, ಮೌಸ್ ಒಂದ್ ಕಡೆ ಎಲ್ಲ ಇದೆ. ಸೊ ಮೊದಲಿಗೆ ನಾವು ಸ್ಕ್ರೀನ್ ರೀಡರ್ ಅನ್ನು ನೋಡೋಣ. ಸೊ ಇಲ್ಲಿ ಸ್ಕ್ರೀನ್ ರೀಡರ್ ಆಫ್ ಆಗಿದೆ ಬೈ ಡಿಫಾಲ್ಟ್ ಆಗಿ. ನಾನು ಇದನ್ನ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ನಿಮಗೊಂದು ಸಂದೇಶ ಬರುತ್ತೆ, ಸ್ಕ್ರೀನ್ ರೀಡರ್ ಆನ್ ಆಗಿದೆ. ಸೊ ಈಗ ನಮಗೆ ಗೊತ್ತಾಯ್ತು ಸ್ಕ್ರೀನ್ ರೀಡರ್ ಆನ್ ಆಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ನಾವು ನೋಡೋಣ. ಸೊ ಇದನ್ನ ಮಿನಿಮೈಸ್ ಮಾಡ್ಬಿಡ್ತೀನಿ. ನಾನೀಗ ಒಂದು ಬೇರೆ ವಿಂಡೋ ಓಪನ್ ಮಾಡ್ಕೊಳ್ತೀನಿ, ಉದಾಹರಣೆಗೆ ರೈಟರ್ ಓಪನ್ ಮಾಡ್ತೀನಿ ಅನ್ಕೊಳ್ಳೋಣ. ಮೆನ್ಯೂಗೆ ಹೋಗಿ, ಆಫೀಸ್ಗೆ ಹೋಗಿ, ರೈಟರ್ ಓಪನ್ ಮಾಡ್ಕೊಂಡೆ. ಸೊ ಈಗ ಏನಾದರೂ ಒಂದು ಸ್ಯಾಂಪಲ್ ಟೆಕ್ಸ್ಟ್ ಅಂತ ಒಂದು ಟೈಪ್ ಮಾಡ್ತೀನಿ ಅನ್ಕೊಳ್ಳೋಣ. ಸೊ ಅದು ಆ ಸ್ಕ್ರೀನ್ ಮೇಲೆ ಆಗ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಅದು ನಮ್ಗೆ ಓದಿ ಹೇಳ್ತಾ ಹೇಳ್ತಾ ಹೋಗುತ್ತೆ. ಉದಾಹರಣೆಗೆ ಈಗ ನಾನು ಇನ್ಸರ್ಟ್ ಗೋದಿ ಅನ್ಕೊಳ್ಳಿ, ಇನ್ಸರ್ಟ್ ಮೆನ್ಯು, ಟೆಕ್ಸ್ಟ್ ಬಾಕ್ಸ್, ಚೆಕ್ ಮೆನ್ಯು, ಐಟಮ್ ನಾಟ್ ಚೆಕ್ಡ್, ಪೇಜ್ ರೇಟ್ ಕಂಟ್ರೋಲ್, ಮ್ಯಾನ್ಯುಯಲ್ ರೇಟ್ ನಾಟ್, ಸೆಪರೇಟರ್, ಇಮೇಜ್ ನಾಟ್, ಮೀಡಿಯಾ ಮೆನ್ಯು, ಚಾರ್ಟ್ ನಾಟ್. ಓಕೆ, ಈಗ ಉದಾಹರಣೆಗೆ ಮೀಡಿಯಾ ಮೆನ್ಯು, ಇಮೇಜ್ ನಾಟ್, ಸ್ಯಾಂಪಲ್, ಇನ್ಸರ್ಟ್ ಇಮೇಜ್. A screenshot from 2016-07-24-11-27-24.png 215.0kb 215.0k. ಓಕೆ, ಈ ರೀತಿ ಸ್ಕ್ರೀನ್ ಮೇಲೆ ಆಗತಕ್ಕಂತ ಎಲ್ಲಾ ಚಟುವಟಿಕೆಗಳನ್ನ ಅದು ಓದಿ ಓದಿ ಹೇಳ್ತಾ ಹೋಗುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಇದು ಒಂಥರ ವಾಯ್ಸ್ ಬೇರೆ ರೀತಿಯಲ್ಲೇ ಇದೆ. ಅದು ಯಾಕಂದ್ರೆ ಅಲ್ಲಿ ಯಾರೋ ಒಬ್ಬರು ಮನಸ್ಸು ನಿಂತ್ಕೊಂಡು ಮಾತಾಡ್ತಾ ಇಲ್ಲ, ಅದು ಮಿಷಿನ್ ಇಂದ ಜನರೇಟ್ ಆಗಿರೋ ವಾಯ್ಸ್. ಹಾಗಾಗಿ ನಮ್ಮ ನ್ಯಾಚುರಲ್ ಲ್ಯಾಂಗ್ವೇಜ್ ಇದ್ದಂಗೆ ಅಲ್ಲಿರೋದಿಲ್ಲ, ಬಟ್ ಅರ್ಥ ಆಗುತ್ತೆ. ಯಾರಿಗೆ ಏನು ಕಾಣೋದಿಲ್ಲ ಅವ್ರು ಅದನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ನೋಡಿ. ಈಗ ನಂದು ಒಂದು ನೋಟಿಫಿಕೇಶನ್ ಬಂದಿದೆ, ಇಂಟರ್ನೆಟ್ ಗೆ ನಮ್ದು ಕನೆಕ್ಟ್ ಆಗಿಲ್ಲ ಅಂತ, ಅದನ್ನ ಕೂಡ ಅದು ಹೇಳುತ್ತೆ ನೀವು ಇಂಟರ್ನೆಟ್ ಇಂದ ಡಿಸ್ಕನೆಕ್ಟ್ ಆಗಿದ್ದೀರಾ ಅಂತ. ಸೊ ಈ ತರ ಸೊ ನಾನಿಲ್ಲಿ ಏನ್ ಮಾಡಿದೆ, ರಿವರ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿದೆ. ನಾನು ಯಾವ ರೀತಿ ಸೆಲೆಕ್ಟ್ ಮಾಡೋದು, ನಂಗೆ ಒಂದೊಂದೇ ಅಕ್ಷರವನ್ನು ಅದು ಓದಿ ಓದಿ ಹೇಳ್ತೆ. ಸೊ ಒಟ್ಟೆಗೆ ಆಮೇಲೆ ಲಾಸ್ಟ್ ಅಲ್ಲಿ ಏನೇಳ್ತು, ಸ್ಯಾಂಪಲ್ ಅನ್ನೋ ವರ್ಡ್ ಸೆಲೆಕ್ಟ್ ಆಗಿದೆ ಅಂತ ಕೂಡ ಹೇಳ್ತೆ. ಸೊ ಈ ರೀತಿ ಪ್ರತಿಯೊಂದು ಆಕ್ಟಿವಿಟಿನ ನಮ್ಗೆ ಅದು ಓದಿ ಹೇಳ್ತಾ ಹೇಳ್ತಾ ಹೋಗುತ್ತೆ. ಇದು ದೃಷ್ಟಿದೋಷ ಉಳ್ಳವಂಥವ್ರಿಗೆ, ಕಣ್ಣೇ ಕಾಣದೇ ಇರುವಂಥವ್ರಿಗೆ ಇದನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವ್ರು ಬಳಸ್ಬೋದು. ಆದರೆ ನಮಗೆ ಇದನ್ನ ಕಲ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು, ಬಟ್ ಅದಕ್ಕೆ ಒಂದ್ಸರಿ ಅಭ್ಯಾಸ ಆದ್ಮೇಲೆ ಅವ್ರು ತುಂಬ ಆರಾಮಾಗಿ ಕಂಪ್ಯೂಟರ್ನ ಬಳಸ್ಬೋದು. ಸೊ ಈಗ ಇದನ್ನ ಕ್ಲೋಸ್ ಮಾಡೋದು ಹೇಗೆ ನೋಡೋಣ. Save document, frame, save document, desktop frame, icon view layer pane zip accessibility frame, enable zoom not press, screen reader off. ಸೊ ನಾನು ಎಲ್ಲಿ ಸ್ಕ್ರೀನ್ ರೀಡರ್ ಆನ್ ಮಾಡಿದ್ನೋ ಅದೇ ಪ್ಲೇಸ್ ಹೋಗಿ ಸ್ಕ್ರೀನ್ ರೀಡರ್ ಆಫ್ ಮಾಡಿದ್ರೆ ಆಯ್ತು. ಈಗ ನೋಡಿ ನಮ್ಗೇನು ವಾಯ್ಸ್ ಏನು ಬರ್ತಾ ಇಲ್ಲ. ಸೊ ಈ ರೀತಿ ಸ್ಕ್ರೀನ್ ರೀಡರ್ನ ಬಳಸ್ಕೊಂಡು ದೃಷ್ಟಿದೋಷ ಉಳ್ಳವರು ಆರಾಮಾಗಿ ಕಂಪ್ಯೂಟರ್ನ ಬಳಸ್ಬೋದು. ಇನ್ನು ಬೇರೆ ಏನು ಫೀಚರ್ಸ್ ಇದೆ ನೋಡೋಣ. ಈಗ ಎರಡನೇ ಫೀಚರ್ಸ್ ಬಂದು ಹೈ ಕಾಂಟ್ರಾಸ್ಟ್. ಈಗ ಹೈ ಕಾಂಟ್ರಾಸ್ಟ್ ಏನಾಗುತ್ತೆ ನೋಡಿ, ನೋಡಿ ಸ್ಕ್ರೀನ್ ಎಲ್ಲ ಕಾಂಟ್ರಾಸ್ಟ್ ತುಂಬ ಹೆಚ್ಚಾಯಿತು, ಅಲ್ಲಿ ಕಲರ್ಸ್ ವೇರಿಯೇಷನ್ ತುಂಬ ಕಡಿಮೆ ಆಗಿತ್ತು. ಇದು ಸ್ವಲ್ಪ ಕಾಣುವಂಥವ್ರಿಗೆ ಅಥವಾ ಕಡಿಮೆ ದೃಷ್ಟಿದೋಷ ಉಳ್ಳವರಿಗೆ ಉಪಯೋಗ ಆಗುತ್ತೆ. ಏನು ಕಾಣದೇ ಇದ್ರಿಗೆ ಉಪಯೋಗ ಆಗಲ್ಲ, ಇದು ಸ್ವಲ್ಪ ಏನಾದ್ರು ದೃಷ್ಟಿದೋಷ ಉಳ್ಳವರಿಗೆ ಪ್ರಯೋಜನ ಆಗುತ್ತೆ ನೋಡಿ. ಸೊ ಕಾಂಟ್ರಾಸ್ಟ್ ಹೈ ಆಗ್ತಾ ಇದೆ. ಎರಡನೇದು ಬಂದು ಲಾರ್ಜ್ ಫ್ಲೆಕ್ಸ್, ಸ್ಕ್ರೀನ್ ಮೇಲೆ ಕಾಣೋ ಎಲ್ಲ ಅಕ್ಷರಗಳು ತುಂಬ ದೊಡ್ಡದಾಗಿ ಕಾಣೋ ಥರ ಮಾಡುತ್ತೆ ನೋಡಿ. ಟೆಕ್ಸ್ಟ್ ಎಲ್ಲ ದೊಡ್ಡದಾಗ್ತಾ ಇದೆ, ಗಮನಿಸಿ. ಈ ರೀತಿ ಟೆಕ್ಸ್ಟ್ ಅನ್ನು ದೊಡ್ಡದು ಮಾಡಬಹುದು.
ಆಮೇಲೆ ಮೂರನೇ ಫೀಚರ್ ಇದರಲ್ಲಿ ಡೆಸ್ಕ್ಟಾಪ್ ಜೂಮ್ ಅಂತ ಇದೆ. ಜೂಮ್ ಅಂದ್ರೆ ಈಗ ಒಂದು ಹ್ಯಾಂಡ್ ಲೆನ್ಸ್ ಇಟ್ಕೊಂಡು ಈ ವಯಸ್ಸಾದವ್ರು ನೀವು ನೋಡಿರ್ಬೋದು, ಅವ್ರಿಗೆ ಪುಸ್ತಕ ಓದಕ್ ಆಗ್ತಿರಲ್ಲ, ಒಂದು ಹ್ಯಾಂಡ್ ಲೆನ್ಸ್ ಇಟ್ಕೊಂಡು ದೊಡ್ಡದು ಮಾಡಿ ನೋಡ್ತಾರೆ, ತುಂಬಾ ಚಿಕ್ಕದಾಗಿರೋದನ್ನ ದೊಡ್ಡದನ್ನ ಮಾಡಿ ನೋಡ್ಬೋದು. ಅದೇ ತರ ಸೌಲಭ್ಯ ನಮ್ಮ ಉಬುಂಟು ಕೂಡ ಇದೆ. ಸೊ ನೀವು ಡೆಸ್ಕ್ಟಾಪ್ ಆನ್ ಮಾಡಿದ್ರೆ ನೋಡಿ, ಈಗ ಆಫ್ ಆಗಿದೆ ಅನ್ಕೊಳ್ಳೋಣ, ನೀವು ಆನ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತ ಸೆಟ್ಟಿಂಗ್ಸ್ ಎಲ್ಲ ಕೆಳಗಡೆ ಬರ್ತಾ ಇದೆ. ಸೊ ಮೊದಲನೇ ಸೆಟ್ಟಿಂಗ್ ಏನಿದೆ, ಮ್ಯಾಗ್ನಿಫಿಕೇಶನ್ ಅಂದ್ರೆ ಎಷ್ಟು ದೊಡ್ಡದಾಗ್ಬೇಕು ನಿಮಗೆ ಅಂತ. ಇಲ್ಲಿ ನೀವು 2 ತಗೊಂಡ್ರೆ ಡಬಲ್ ಆಗುತ್ತೆ, ಇರೋ ಸ್ಕ್ರೀನ್ ಸೈಜ್ ಡಬಲ್ ಆಗುತ್ತೆ. ನೋಡಿ ಈಗ ನಾನು ಮಾಡ್ತೀನಿ ಪ್ಲಸ್, ನೋಡಿ ಈಗ 1.5 ಪಟ್ಟು ದೊಡ್ಡದಾಯ್ತು, ಈಗ 2 ಪಟ್ಟು ದೊಡ್ಡದಾಯ್ತು, ಮತ್ತೆ ಮೈನಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ನೋಡಿ ಮೌಸ್ ವೀಲ್ ಮಾಡಿಫೈಯರ್ ಅಂತ ಇದೆ. ಅಂದ್ರೆ ಈ ಮೌಸ್ ಅಲ್ಲಿ ಇದನ್ನ ಮೌಸ್ ವೀಲ್ ಅಂತ ಹೇಳ್ತೀರಿ, ಮೌಸ್ ಅಲ್ಲಿ ಮಧ್ಯದಲ್ಲಿ ಇರೋದು ಮೌಸ್ ವೀಲ್. ಸೊ ನೀವು ಆಲ್ಟ್ ಕಂಟ್ರೋಲ್ ಇಟ್ಕೊಂಡು ಈ ಮೌಸ್ ವೀಲ್ ಹಿಂದೆ ಮುಂದೆ ಮಾಡಿದ್ರೆ ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ. ಈಗ ಉದಾಹರಣೆ ನನ್ನ ಸೆಟ್ಟಿಂಗ್ಸ್ ಅಲ್ಲಿ ಆಲ್ಟ್ ಅಂತ ಇದೆ, ಆಲ್ಟ್ ಇಟ್ಕೊಂಡು ನಾನು ಈಗ ಏನ್ ಮಾಡ್ತೀನಿ, ಮೌಸ್ ವೀಲನ್ನು ತಿರುಗಿಸ್ತೀನಿ. ನೋಡಿ ದೊಡ್ಡದಾಗ್ತಾ ಇದೆ, ನಾನು ಎಷ್ಟು ತಿರುಗಿಸ್ತಾ ಹೋದ್ರೆ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಚಿಕ್ಕದ ರಿವರ್ಸ್ ತಿರುಗಿಸಿದ್ರೆ ಚಿಕ್ಕದಾಗುತ್ತೆ. ಈ ರೀತಿ ನೀವು ಮೌಸ್ ವೀಲನ್ನು ಇಟ್ಕೊಂಡು ಆರಾಮಾಗಿ ಜೂಮ್ ಇನ್ ಜೂಮ್ ಔಟ್ ಮಾಡೋದನ್ನು ಮಾಡ್ಬೋದು. ಅಥವಾ ಆಲ್ಟ್ ಬೇಡ ನನಗೆ, ಕಂಟ್ರೋಲ್ ಬೇಕು, ಸೂಪರ್ ಕೀ ಬೇಕು, ಆ ಥರ ಯಾವ ಕೀ ಬೇಕಾದ್ರೂ ನಾವು ಸೆಟ್ ಮಾಡ್ಕೋಬಹುದು. ಸೊ ರೈಟ್ ನೋ ಆಲ್ಟ್ ಅಲ್ಲಿ ಇದೆ. ಆಮೇಲೆ ನೋಡಿ ಇಲ್ಲಿ ಲೆನ್ಸ್ ಮೋಡ್ ಅಂತ ಇದೆ. ಈಗ ಲೆನ್ಸ್ ಮೋಡ್ ಆಫ್ ಆಗಿದ್ರೆ ಇಡೀ ಸ್ಕ್ರೀನ್ ದೊಡ್ಡದಾಗುತ್ತೆ. ಈಗ ನೋಡಿ ಲೆನ್ಸ್ ಮೋಡ್ ಆಫ್ ಮಾಡಿದೀನಿ, ಜೂಮ್ ಮಾಡ್ತೀನಿ. ಸೊ ಲೆನ್ಸ್ ಮೋಡ್ ಆನ್ ಆಗಿದ್ರೆ ಪರದೆಯ ಆಯ್ದ ಭಾಗ ಮಾತ್ರ ದೊಡ್ಡದಾಗುತ್ತೆ. ಈಗ ನೋಡಿ ಹೊರಿಜಾಂಟಲ್ ಇದೆ ಅಂದ್ರೆ ಸೈಡ್ ಇಂದ ಸೈಡ್ಗೆ ದೊಡ್ಡದಾಗಿ ಕಾಣುತ್ತೆ. ನೋಡಿ ಅದೇ ನಾನು ವರ್ಟಿಕಲ್ ಸ್ಟ್ರಿಪ್ ಅಂತ ತಗೊಂಡ್ರೆ, ಸೊ ಮೇಲಿಂದ ಕೆಳಗಡೆಗೆ ದೊಡ್ಡದಾಗಿ ಕಾಣುತ್ತೆ. ಸೊ ಲೆನ್ಸ್ ಬೇರೆ ಬೇರೆ ರೀತಿಯಲ್ಲಿ ನಮಗೆ ವರ್ತಿಸ್ತಾ ಇದೆ. ಸೊ ನಮ್ಗೆ ಯಾವ ರೀತಿ ಬೇಕೋ ಆ ತರ ನಾವು ಸೆಟ್ ಮಾಡ್ಕೋಬಹುದು. ಅಥವಾ ನನಗೆ ಸ್ಕ್ವೇರ್ ಶೇಪ್ ಅಲ್ಲಿ ಬೇಕು, ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಇಲ್ಲಿ ಲೆನ್ಸ್ ತರ ಕಾಣಬೇಕು. ನೋಡಿ ಈಗ ನಾನು ಎಲ್ಲೆಲ್ಲಿ ಮೂವ್ ಮಾಡಿದ್ರೆ ಅಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ. ಲೆನ್ಸ್ ಮೋಡ್ ಆಫ್ ಆಗ್ಬಿಟ್ರೆ ಇಡೀ ಸ್ಕ್ರೀನ್ ನಿಮಗೆ ದೊಡ್ಡದಾಗಿ ಕಾಣುತ್ತೆ. ಸೊ ಇದಿಷ್ಟು ಸೆಟ್ಟಿಂಗ್ಸ್ ಇದೆ. ಈ ಸೆಟ್ಟಿಂಗ್ಸ್ ಅನ್ನು ಇಟ್ಕೊಂಡು ನಿಮ್ಗೆ ಯಾವ ಮಟ್ಟದಲ್ಲಿ ಜೂಮ್ ಬೇಕೋ, ಯಾವ ತರ ಬೇಕೋ ಮಾಡ್ಕೊಂಡು ದೃಷ್ಟಿದೋಷ ಉಳ್ಳವರಿಗೆ ಬಳಸ್ಕೋಬಹುದು. ಸೊ ನೆಕ್ಸ್ಟ್ ಕೀಬೋರ್ಡ್ ಅಲ್ಲಿ ಏನಿದೆ ನೋಡೋಣ. ಕೀಬೋರ್ಡ್ ಅಲ್ಲಿ ಏನಾಗುತ್ತೆ, ಆನ್ ಸ್ಕ್ರೀನ್ ಕೀಬೋರ್ಡ್ ಬರುತ್ತೆ. ಈಗ ಯಾರಿಗೆ ಕೆಲವರಿಗೆ ಬೆರಳುಗಳ ತೊಂದರೆ ಇದೆ ಅನ್ಕೋ, ಅವ್ರು ಕೀಬೋರ್ಡ್ ಬಳಸೋದಕ್ಕಾಗಲ್ಲ. ಸೊ ಅಂತವ್ರಿಗೆ ಏನ್ ಮಾಡ್ಬೋದು, ನಾವು ಪರದೆ ಮೇಲೆ ಕೀಬೋರ್ಡ್ ತಂದು ಬರೀ ಮೌಸ್ ಉಪಯೋಗಿಸ್ಕೊಂಡು ಕೀಬೋರ್ಡ್ ಅನ್ನ ಬಳಸ್ಕೋಬಹುದು. ಸೊ ಏನ್ ಮಾಡಿದೀನಿ, ನಾನು ಆನ್ ಸ್ಕ್ರೀನ್ ಕೀಬೋರ್ಡ್ ನ ಆನ್ ಮಾಡಿದೆ. ನೋಡಿ ಇಲ್ಲಿ 2 ಕೀಬೋರ್ಡ್ ಬಂದ್ಬಿಡ್ತು. ನೀವು ಇದನ್ನಾದ್ರೂ ಇಟ್ಕೋಬಹುದು, ಇದನ್ನಾದ್ರೂ ಇಟ್ಕೋಬಹುದು. ಇದು ಬೇರೆ ಬೇರೆ ಲೇಔಟ್ ಇದೆ, ನನಗೆ ಇದು ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ಇದನ್ನ ತೆಗಿತೀನಿ. ಸೊ ಇಲ್ಲೋಗಿ ನೋಡಿ ಇದನ್ನ ಪ್ರೆಸ್ ಮಾಡಿದ್ರೆ ಹೊರಟೋಗುತ್ತೆ. ಆಮೇಲೆ ಈ ಕೀಬೋರ್ಡ್ಗೆ ಮಧ್ಯದಲ್ಲಿದೆ, ನನಗೆ ಕೆಳಗಡೆ ಬೇಕು. ಇಲ್ಲಿ ಮೂವ್ಮೆಂಟ್ ಮಾಡೋದಕ್ಕೆ ಒಂದು ಚಿತ್ರ ಇದೆ, ಐಕಾನ್ ಇದೆ, ಇದನ್ನ ಬಳಸ್ಕೊಂಡು ನೀವು ಮೂವ್ ಮಾಡ್ಬೋದು. ನೋಡಿ ಕೆಳಗಡೆ ತಂದು ಇಟ್ಕೋಬಹುದು, ಅಥವಾ ನಿಮ್ಗೆ ಮೇಲ್ಗಡೆ ಬೇಕಾ ಮೇಲ್ಗಡೆ ತಗೊಂಡೋಗಿ ಇಟ್ಕೋಬಹುದು. ಸೊ ನಿಮಗೆ ಬೇಕಾದ ಪ್ಲೇಸ್ ಅಲ್ಲಿ ಕೀಬೋರ್ಡ್ ಇಟ್ಕೋಬಹುದು. ಓಕೆ, ಈಗ ಈ ಕೀಬೋರ್ಡ್ ಉಪಯೋಗಿಸ್ಕೊಂಡು ನಾನು ಏನಾದರೂ ಒಂದು ಟೈಪ್ ಮಾಡಬೇಕು, ಅದಕ್ಕೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಈಗ ಮೆನ್ಯೂಗೆ ಹೋಗಿ ಆಫೀಸ್ಗೆ ಹೋಗಿ ರೈಟರ್ ಓಪನ್ ಮಾಡ್ಕೊಂಡೆ. ಸೊ ನೀವು ಇಲ್ಲಿ ಗಮನಿಸ್ಬೋದು, ರೈಟರ್ ಒಂದು ಚಿಕ್ಕದಾಗಿ ಬಂದಿದೆ, ನಾನು ಟೈಪ್ ಮಾಡೋ ಜಾಗನೇ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಮೂಲೆಯಲ್ಲಿ ಹೋಗಿ ಅದನ್ನು ಡ್ರ್ಯಾಗ್ ಮಾಡಿ ಸ್ವಲ್ಪ ವಿಂಡೋ ದೊಡ್ಡದು ಮಾಡ್ಕೊಳ್ತೀನಿ. ಓಕೆ, ಸೊ ಈ ಕೀಬೋರ್ಡ್ ಇಂದ ಕೆಳಗಡೆ ವಿಂಡೋ ಹೋಗ್ಬಾರ್ದು, ಯಾಕಂದ್ರೆ ನಮಗೆ ಕಾಣಿಸಲ್ಲ ಅಲ್ಲಿ ಏನಾಗ್ತಿದೆ ಅಂತೇಳಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೀಬೋರ್ಡ್ ಉಪಯೋಗಿಸ್ಕೊಂಡೆ ಆನ್ ಸ್ಕ್ರೀನ್ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ತೀನಿ. ನೋಡಿ ಈ ತರ ಕೀಬೋರ್ಡ್ ಇಲ್ದೇನೆ ಬರೀ ಆನ್ ಸ್ಕ್ರೀನ್ ಕೀಬೋರ್ಡ್ ಉಪಯೋಗಿಸ್ಕೊಂಡು ಎಲ್ಲವನ್ನ ನಾವು ಟೈಪ್ ಮಾಡ್ಬೋದು. ಈಗ ಯಾರೋ ಒಬ್ಬನಿಗೆ ಕೈಯೇ ಇಲ್ಲ ಅನ್ಕೊಳ್ಳ, ನಾವು ಕಾಲಿಂದ ಮೌಸ್ ಅನ್ನು ಮೂವ್ ಮಾಡಿ ಬೆರಳಿಂದ ಕ್ಲಿಕ್ ಮಾಡಿ ಮಾಡ್ಬೋದು. ಓಕೆ, ಸೊ ಇಷ್ಟು ಸೆಟ್ಟಿಂಗ್ಸ್ ಇದೆ. ಈಗ ಆನ್ ಸ್ಕ್ರೀನ್ ಕೀಬೋರ್ಡ್ ಬೇಡ ಅಂದ್ರೆ ಇಲ್ಲೋಗಿ ಕ್ಲೋಸ್ ಮಾಡ್ಬಿಡ್ಬೋದು. ಸೊ ಈಗ ಆನ್ ಸ್ಕ್ರೀನ್ ಕೀಬೋರ್ಡ್ ಔಟ್ ಆಯ್ತು, ಅಥವಾ ಇಲ್ಲಿ ಕೂಡ ಆಫ್ ಮಾಡ್ಬೋದು, ಇಲ್ಲಿ ಆನ್ ಮಾಡ್ಬೋದು, ಬೇಡ ಅಂದ್ರೆ ಆಫ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸ್, ಮೌಸ್ ಸೆಟ್ಟಿಂಗ್ಸ್ ಏನಿದೆ. ಈಗ ಯಾರೋ ಒಬ್ಬ ದೋಷ ಉಳ್ಳವನಿಗೆ ಮೌಸ್ ಅನ್ನ ಕ್ಲಿಕ್ ಮಾಡಕ್ ಆಗಲ್ಲ ಅನ್ಕೊಳ್ಳ, ಬಟ್ ಅವನ ಕೈಯಲ್ಲಿ ಮೂವ್ ಮಾಡಕ್ ಆಗುತ್ತೆ, ಸೊ ಹೇಗೋ ಕಷ್ಟ ಬಿದ್ದು ಮೂವ್ ಮಾಡ್ತಾರೆ, ಅಂತವ್ರಿಗೆ ಕೂಡ ಸೆಟ್ಟಿಂಗ್ಸ್ ಇದೆ. ಈಗ ಇಲ್ಲಿ ನೋಡಿ, ಟ್ರಿಗ್ಗರ್ ಏ ಕ್ಲಿಕ್ ವೆನ್ ಪಾಯಿಂಟರ್ ಹೋವರ್ಸ್, ಅಂದ್ರೆ ಪಾಯಿಂಟರ್ ಆ ಪ್ಲೇಸ್ಗೆ ಹೋದಾಗ ಆಟೋಮೆಟಿಕ್ ಕ್ಲಿಕ್ ಆಗುತ್ತೆ. ಸಿಂಗಲ್ ಕ್ಲಿಕ್ಕ ಡಬಲ್ ಕ್ಲಿಕ್ಕ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ, ಈಗ ಸಿಂಗಲ್ ಕ್ಲಿಕ್ ತಗೊಂಡಿದ್ದೀನಿ, ನೋಡಿ
ಈಗ ನಾನು ಮೌಸ್ ಪಾಯಿಂಟರ್ ತಗೊಂಡಾಗ ಅಲ್ಲಿ ಇಟ್ಟರೆ ಸಾಕು ನೋಡಿ, ಸೊ ಅದೇ ಕ್ಲಿಕ್ ಆಗ್ತದೆ. ನೀವು ಗಮನಿಸಿ ಈಗ ನೋಡಿ, ನಾನು ಕ್ಲೋ, ಈಗ ಉದಾಹರಣೆಗೆ ಅಲ್ಲೋಗಿಟ್ರೆ ಸೊ ಈ ಥರ ಆಟೋಮೆಟಿಕ್ ಕ್ಲಿಕ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಡಬಲ್ ಕ್ಲಿಕ್ ತೊಗೊಂಡ್ರೆ ಡಬಲ್ ಕ್ಲಿಕ್ ಆಗುತ್ತೆ. ಸೊ ಯಾವ ಕ್ಲಿಕ್ ಬೇಕೋ ನೀವು ತೊಗೋಬೋದು. ನೋಡಿ ನೋಡಿ, ನಾಲ್ ಇಟ್ಟು ಅದೇನಾಯಿತು, ಆಟೋಮೆಟಿಕಲ್ ಅದೇ ಕ್ಲಿಕ್ ಆಗಿ ಎಕ್ಸ್ಪೋರ್ಟ್ ಆಸ್ PDF ಅಂತ ಬಂತು. ಸೊ ಈ ಥರ ಅವ್ರು ಬರೀ ಮೌಸ್ ಮೂವ್ ಮಾಡ್ತಾ ಇದ್ರೆ ಸಾಕು. ಈಗ ನೋಡಿ, ಕ್ಯಾನ್ಸಲ್ ಮಾಡಬೇಕು, ಅಲ್ಲೋಗಿಟ್ರೆ ಅದೇ ಆಟೋಮೆಟಿಕ್ ಕ್ಲಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿ ಮೌಸನ್ನು ಕೂಡ ಆ ಥರ ಯಾರಿಗೆ ದೈಹಿಕ ತೊಂದರೆಗಳಿದೆಯೋ ಅವ್ರಿಗೆ ಉಪಯೋಗ ಆಗೋ ಥರ ನಾವು ಬಳಸ್ಕೋಬೋದು. ಓಕೆ, ಸೊ ಇದನ್ನು ಆಫ್ ಮಾಡ್ಬೋದು. ಆಮೇಲೆ ಕಂಟ್ರೋಲ್ ದ ಪಾಯಿಂಟರ್ ಯೂಸಿಂಗ್ ಕೀಬೋರ್ಡ್ ಕೀಪ್ಯಾಡ್ ಅಂತ ಇದೆ. ಅಂದರೆ ಈ ಪಾಯಿಂಟರನ್ನು ಕೀಬೋರ್ಡಲ್ಲಿರೋ ಆರೇಸ್ ಯೂಸ್ ಮಾಡಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಈಗ ನೋಡಿ, ಆನಲ್ಲಿದೆ, ನಾನು ಮೌಸ್ ಮುಟ್ಟೋದಿಲ್ಲ, ಬರೀ ಕೀಬೋರ್ಡಲ್ಲಿ ಆರೋಸ್ ಬಳಸಿದ್ರೆ ಅದು ಮೌಸ್ ಮೂವ್ ಆಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಇದೆ ನೋಡಿ, ಟ್ರಿಗ್ಗರ್ ಎ ಸೆಕೆಂಡರಿ ಕ್ಲಿಕ್ ಬೈ ಹೋಲ್ಡಿಂಗ್ ಟು ದ ಪ್ರೈಮರಿ ಬಟನ್. ಇದನ್ನು ಆನ್ ಮಾಡಿದ್ರೆ ನೀವು ಪ್ರೈಮರಿ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡಬಲ್ ಕ್ಲಿಕ್ ಅದೇ ಆಗುತ್ತೆ. ಯಾರಾದರೂ ಡಬಲ್ ಕ್ಲಿಕ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಆ ಸೆಟ್ಟಿಂಗ್ಸನ್ನು ಬಳಸ್ಕೋಬೋದು. ಸೊ ಈ ರೀತಿ ಉಬಂಟುಲಿ ತುಂಬ ಒಳ್ಳೊಳ್ಳೆ ಫೀಚರ್ಸ್ ಇದೆ. ಇದನ್ನೆಲ್ಲ ಬಳಸ್ಕೊಂಡು ನಾವು ನಮ್ಮ ಶಾಲೆಯಲ್ಲಿರೋ ಮಕ್ಕಳಿಗೆ ಅಥವಾ ಈ ಥರ ನ್ಯೂನತೆ ಇರತಕ್ಕಂಥವ್ರಿಗೆ ನಾವು ಸಹಾಯ ಮಾಡ್ಬೋದು. ಅವರು ಕೂಡ ಕಂಪ್ಯೂಟರ್ನ ಬಳಸೋ ರೀತಿ ನಾವು ಮಾಡ್ಬೋದು. ಬಹಳ ಮುಖ್ಯವಾಗಿ ಏನು ಗಮನಿಸ್ಬೇಕಂದ್ರೆ, ಎಲ್ಲ ಆದಮೇಲೆ ನೀವು ಒಂದ್ಸರಿ ನೋಡಿ ಎಲ್ಲ ಆಫ್ ಮಾಡಬೇಕು. ಇದು ಆನ್ ಮಾಡಿ ಇಟ್ಬಿಟ್ರೆ ಅದು ಇನ್ನೆಲ್ಲೆಲ್ಲೋ ಮಿಸ್ಬಿಹೇವ್ ಮಾಡುತ್ತೆ, ನಮ್ಗೆ ಗೊತ್ತಾಗಲ್ಲ ಯಾಕೆ ಕ್ಲಿಕ್ ಆಟೋಮೆಟಿಕ್ ಆಗ್ತಾ ಇದೆ ಅಂತ. ಸೊ ಎಲ್ಲ ಒಂದ್ಸರಿ ನೋಡ್ಬಿಡಿ, ಎಲ್ಲ ಆಫಲ್ಲಿ ಇದೆಯಾ ಅಂತ. ಬೇಕಾದಾಗ ಆನ್ ಮಾಡ್ಕೋಬೇಕು, ಬೇಡದಿದ್ದಾಗ ಎಲ್ಲ ಮರೆಯದೆ ಆಫ್ ಮಾಡಬೇಕು.